ಚಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಎರಡನೆಯ ವಿಶ್ವ ಹವ್ಯಕ ಸಮ್ಮೇಳನದ ಒಂದು ಅದ್ಧೂರಿಯ ಕಾರ್ಯಕ್ರಮ, ಅದರ ಜೊತೆಗೆ ಹವ್ಯಕ ಮಹಾಸಭಾದ ಅಮೃತ ಮಹೋತ್ಸವದ ಈ ಜಂಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ತುಂಬ ಸಂತೋಷ ಆಯಿತು. ಪ್ರಾಯ ಇವತ್ತು ಎರಡು ಕಾರ್ಯಕ್ರಮ ಇತ್ತು, ಒಂದು ಬೆಳಿಗ್ಗೆ ಇನ್ನೊಂದು ಸಂಜೆ. ಸಂಜೆ ಕಾರ್ಯಕ್ರಮ ಹೋಗಲೇಬೇಕಾಗಿದೆ, ನಾವು ಬೆಳಗಿನ ಕಾರ್ಯಕ್ರಮ ಸ್ವಲ್ಪ ವ್ಯತ್ಯಾಸ ಮಾಡಿ ಬಂದದ್ದು, ಹಾಗಾಗಿ ತುಂಬ ಹೊತ್ತು ದೀರ್ಘ ಹೊತ್ತು ಇಲ್ಲಿ ಇರಲಿಕ್ಕೆ ಸಾಧ್ಯವಾಗದೇ ಇರ್ಬೋದು. ಆದರೆ ಇದ್ದಷ್ಟು ಕಾಲ ತುಂಬ ಸುಂದರವಾದ ಕಾಲ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಈಗಾಗಲೇ ಲಾಂಛನದ ಬಿಡುಗಡೆಯಾಗಿದೆ, ತುಂಬ ಸುಂದರವಾದ ಒಂದು ಸಂಕೇತ ಅದು. ಸತ್ವರಜಸ್ತಮೋ ಗುಣಗಳು ಈ ಪ್ರಪಂಚದಲ್ಲಿ ಇದ್ದೇ ಇರ್ತಾರೆ. ಅದರಲ್ಲಿ ಒಂದು ಕಟ್ಟಿಗೆಗೆ ಬೆಂಕಿ ಹಚ್ಚಿದಾಗ ಮೂರು ಬಗೆಯ ಸಂಕೇತಗಳು ಅಭಿವ್ಯಕ್ತ ಆಗ್ತವೆ. ಕಟ್ಟಿಗೆ ಹಚ್ಚಿದ ಬೆಂಕಿ ಏನಿದೆಯೋ ಅದು ಮೇಲ್ಮುಖವಾಗಿಯೇ ಉರಿಯುತ್ತೆ, ಅದು ಯಾವತ್ತೂ ಕೆಳಮುಖವಾಗಿ ಉರಿಯೋದಿಲ್ಲ. ಕಟ್ಟಿಗೆಯನ್ನು ನೀವು ಕೆಳಮುಖವಾಗಿ ಹಿಡಿದ್ರೂ ಕೂಡ ಉರಿಯುವ ಬೆಂಕಿ ಮಾತ್ರ ಮೇಲ್ಮುಖವಾಗಿ ಉರಿಯುತ್ತೆ ಅಂತ ಹೇಳುವಂಥದ್ದು ಸತ್ವಗುಣದ ಒಂದು ಪ್ರಭಾವ. ಅಗ್ನಿ ಎಂಬುದು ಸತ್ವಗುಣದ ಸಂಕೇತ, ಆ ಮೂಲಕ ಅದು ಎತ್ತರಕ್ಕೇರಬೇಕು ಅಂತ ಹೇಳುವಂಥ ಪ್ರಯತ್ನ ಮಾಡುವಂಥ ಒಂದು ಸ್ವಭಾವ, ಸಾತ್ವಿಕ ಸ್ವಭಾವ. ರಜೋಗುಣ ಅಂತ ಹೇಳಿದರೆ ಅದು ತೀರಾ ಎತ್ತರಕ್ಕೂ ಏರದೆ ಕೆಳಮುಖವಾಗಿ ಹರಿಯದೆ ಅಲ್ಲಲ್ಲಿ ಚದರಾಡುವಂಥ ಸ್ವಭಾವ. ಒಂದು ಕಟ್ಟಿಗೆಗೆ ಬೆಂಕಿ ಹಚ್ಚಿದಾಗ ಹೊಗೆಯೂ ಕೂಡ ಅದರಿಂದ ಓಡಾಡುತ್ತೆ. ಆ ಹೊಗೆ ತುಂಬ ಮೇಲ್ಮುಖವಾಗಿ ಹರಿಯೋದೂ ಇಲ್ಲ, ಕೆಳಮುಖವಾಗಿ ಹರಿಯೋದಿಲ್ಲ, ಅಲ್ಲಲ್ಲಿ ಚದುರುಕೊಂಡು ಹೋಗ್ತಾ ಇರುತ್ತೆ. ಸಾಮಾನ್ಯ ಮನುಷ್ಯ ತುಂಬ ಸಾಧನೆ ಮಾಡಿ ಎತ್ತರಕ್ಕೂ ಏರದೆ ತುಂಬ ಕೆಟ್ಟ ಕೆಲಸದಿಂದ ನರಕಕ್ಕೂ ಬೀಳದೆ ನಿತ್ಯ ಸಂಸಾರಿಯಾದ ಒಬ್ಬ ವ್ಯಕ್ತಿ ರಜಗುಣದ ಸಂಕೇತ. ಅಂದರೆ ಯಾವಾಗಲೂ ಸಂಸಾರದಲ್ಲಿ ನಾವು ಓಡಾಡ್ತಾನೆ ಇರ್ತೇವೆ, ತುಂಬ ದೊಡ್ಡ ಸಾಧನೆ ಮಾಡಿ ಮೋಕ್ಷಕ್ಕೂ ಹೋಗೋದಿಲ್ಲ, ತುಂಬ ಕೆಟ್ಟ ಕೆಲಸ ನರಕಕ್ಕೂ ಬೀಳುವುದಿಲ್ಲ ಅಂತಾದರೆ ಅದು ರಜಗುಣದ ಸಂಕೇತ ಅಂತೆ. ಇನ್ನೊಂದು ತಮೋಗುಣ, ಅಷ್ಟೇ ಒಳ್ಳೆಯ ವಾತಾವರಣದಲ್ಲಿದ್ದರೂ ಕೂಡ ಅವರು ಕೆಡಕ್ಕೆ ಬೀಳೋದು. ಕಟ್ಟಿಗೆಗೆ ಬೆಂಕಿ ಹಚ್ಚಿ ಎಷ್ಟು ಎತ್ತರಕ್ಕೆ ಬೇಕಾದ್ರೆ ನೀವು ಎಸೆಯಿರಿ, ಕಟ್ಟಿಗೆ ಬೀಳುವುದು ಕೆಡಕ್ಕೇನೆ. ಹೀಗೆ ಒಂದೇ ಕಟ್ಟಿಗೆಯಲ್ಲಿ ಬೆಂಕಿ ಹಚ್ಚಿದಾಗ ಬೆಂಕಿ ಎಂಬುದು ಸತ್ವಗುಣದ ಸಂಕೇತ, ಅದರಲ್ಲಿ ಏಳುವ ಹೊಗೆ ಎಂಬುದು ರಜೋಗುಣದ ಸಂಕೇತ, ಕಟ್ಟಿಗೆ ಎಂಬುದು ತಮೋಗುಣದ ಸಂಕೇತ. ಹಾಗಾಗಿ ಸತ್ವಗುಣದ ಸಂಕೇತ ಯಾವುದು ಅಂದರೆ ಅಗ್ನಿ. ಆ ಮೂಲಕ ಸಾತ್ವಿಕವಾದ ಸ್ವಭಾವದ ಮೂಲಕ ಎತ್ತರಕ್ಕೆ ಇರಬೇಕಾಗಿರುವಂಥದ್ದು ನಮ್ಮ ದೊಡ್ಡ ಬಯಕೆ ಹೆಬ್ಬಯಕೆ ಆಗಿರಬೇಕು. ಅದರ ಸಂಕೇತವಾಗಿ ಹವ್ಯಕ ಸಮಾಜ ತುಂಬ ದೊಡ್ಡ ಸಾಧನೆಯ ಮೂಲಕ ತಾವು ಎತ್ತರಕ್ಕೆ ಇರಬೇಕು ಅಂತ ಹೇಳೋದ್ರ ಒಂದು ದೊಡ್ಡ ಸಂಕೇತವನ್ನು ಇಟ್ಟುಕೊಂಡು ಇವತ್ತು ಆ ಲಾಂಛನವನ್ನು ಬಿಡುಗಡೆ ಮಾಡಿದ್ದೇವೆ ನಾವು. ಅಗ್ನಿಯ ಲಾಂಛನ, ಅಗ್ನಿ ಎಂಬುದು ಸತ್ವಗುಣದ ಸಂಕೇತ, ಮೇಲ್ಮುಖವಾಗಿ ಹರಿಯುವಂಥದ್ದು ಅದರ ಸ್ವಭಾವ. ಊರ್ಧ್ವಗಃ ಸತ್ಪಥಾಚಾರ ಅಂತ, ಸಾತ್ವಿಕ ಗುಣದಲ್ಲಿ ನಡೆಯುವವನು ಸತ್ವ ಗುಣ ಸಮೃದ್ಧಿ ಇರುವನು ಊರ್ಧ್ವಗನಾಗಬೇಕು ಅಂತ, ಎತ್ತರಕ್ಕೆ ಇರಬೇಕು ಅಂತ. ಅಂಥ ಎತ್ತರಕ್ಕೆ ಇರುವ ವಿಶ್ವದ ಮಟ್ಟಕ್ಕೆ ಇನ್ನೂ ಹೆಚ್ಚು ಎತ್ತರಕ್ಕೆ ಇರುವಂಥ ಒಂದು ಸಂದರ್ಭ ಇದು ಎಂಬುದಕ್ಕೆ ಒಂದು ಸಂಕೇತವಾಗಿ ಇವತ್ತು ಈ ಲಾಂಛನವನ್ನು ಬಿಡುಗಡೆ ಮಾಡಲಿಕ್ಕೆ ತುಂಬ ಸಂತೋಷ ಆಯಿತು. ಹವ್ಯಕ ಎಂಬ ಶಬ್ದಕ್ಕೆ ಅರ್ಥವನ್ನು ಹೇಳುವಾಗಲೂ ಕೂಡ ಹೇಳಿದ್ರು, ಅಗ್ನಿಯನ್ನು ಆರಾಧನೆ ಮಾಡಬೇಕಾದವರು ಅಂತ. ಈ ಗೀತೆ ಕೃಷ್ಣ ಗೀತೆಯಲ್ಲಿ ಹೇಳುವುದು ಅಷ್ಟೇನೆ, ಪರಸ್ಪರಂ ಭಾವಯಂತಹ ಶ್ರೇಯಪರಂ ಅವಾಪ್ಸ್ಯತ ಅಂತ. ದೇವಾನ್ ಭಾವಯಿತಾನೇನ ತೇ ದೇವಾ ಭಾವಯಂತುವ ಅಂತ. ನಮ್ಮ ಬದುಕು ಸಮಾಜಮುಖಿಯಾಗಿ ಹೀಗಿರಬೇಕು, ಹಾಗೆ ಅಧ್ಯಾತ್ಮದ ಮುಖದಲ್ಲಿ ನಾವು ಎತ್ತರಕ್ಕೆ ಇರಬೇಕಂತೆ. ಸ್ವಸ್ತಿ ಎಂಬ ಚಿಹ್ನೆ ಹಿಂದೂ ಧರ್ಮದಲ್ಲಿ ಇದೆ, ಅದು ಅದರಲ್ಲಿ ಎರಡು ರೇಖೆ ಇದೆ, ಒಂದು ಅಡ್ಡಕ್ಕೆ ಹರಿದ ರೇಖೆ, ಇನ್ನೊಂದು ಎತ್ತರಕ್ಕೆ ಹರಿದ ರೇಖೆ. ಅದರಲ್ಲಿ ಎತ್ತರಕ್ಕೆ ಹರಿದ ರೇಖೆ ಪ್ರಪಂಚದಲ್ಲಿ ಅತ್ಯಂತ ಎತ್ತರದಲ್ಲಿ ಇರತಕ್ಕಂಥ ಭಗವಂತನ ಪರವಾಗಿ ಸಾಗಬೇಕು ಅಂತ ಸೂಚನೆ ಕೊಟ್ಟರೆ, ಅಡ್ಡಕ್ಕೆ ಹರಿದ ರೇಖೆ ಹೇಳುತ್ತೆ ಸಮಾಜದಲ್ಲಿ ಕೇವಲ ಸ್ವಾರ್ಥಕ್ಕೋಸ್ಕರ ಬದುಕದೆ ಸ್ವಾರ್ಥವನ್ನು ವಿಸ್ತಾರ ಮಾಡ್ತಾ ಮಾಡ್ತಾ ತಮ್ಮೆಲ್ಲರಿಗೂ ನಾವಾಗಿ ಬದುಕೋಣ ಅಂತ ಹೇಳುವಂಥ ಒಂದು ಸಾಮಾಜಿಕ ವಿಸ್ತಾರವನ್ನು ಕೂಡ ಅದು ಸಂಕೇತಗೊಳಿಸುತ್ತೆ. ಹೀಗೆ ಆಧ್ಯಾತ್ಮಿಕ ಎತ್ತರ ಸಾಮಾಜಿಕ ವಿಸ್ತಾರದ ಸಮನ್ವಯೇ ಬದುಕಿಗೆ ಮಾಂಗಲ್ಯವನ್ನು ಕೊಡತಕ್ಕಂಥ ಸ್ವಸ್ತಿ ಎಂಬ ಚಿಹ್ನೆಯ ಅರ್ಥ. ಹಾಗಾಗಿ ಆಧ್ಯಾತ್ಮಿಕ ಎತ್ತರಕ್ಕೆ ಇರಬೇಕಾದ್ರೆ ಎತ್ತರದಲ್ಲಿರುವ ಭಗವಂತನ ಉಪಾಸನೆ ಮಾಡಬೇಕು. ನಾವು ಭಗವಂತನಿಗೆ ಕೊಡಬೇಕಾದ್ದು ಏನೂ ಇಲ್ಲ, ಯಾಕೆಂದರೆ ಎಲ್ಲವೂ ಅವನಲ್ಲೇ ಇದೆ. ಆಪ್ತ ಕಾಮಸ್ಯ ಕಾಸ್ಪೃಹ, ಏನನ್ನು ಯಾವುದನ್ನು ಪಡೆಯಬೇಕು ಅದನ್ನೆಲ್ಲ ಪಡೆದವನಿಗೆ ನಮ್ಮಿಂದ ಏನೂ ಆಗಬೇಕಾಗಿಲ್ಲ. ಆದರೂ ಕೂಡ ದೇವತೆಗಳನ್ನು ಯಾವಾಗ ಮೆಚ್ಚುತ್ತಾರೆ ಅಂತ ಹೇಳಿದರೆ ನಾವು ಕೃತಜ್ಞರಾದಿಗಿದ್ದಾಗ ಮಾತ್ರ. ಈಶಾವಾಸ್ಯಂ ಇದಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೆ ತೇನ ತ್ಯಕ್ತೇನ ಭುಂಜಿತಾ ಮಾಕೃತಕ್ಕೆ ಸಿದ್ಧನಂ ಅಂತ ಹೇಳುವಾಗ ಏನು ಹೇಳುತ್ತೆ ಅಂತ ಹೇಳಿದರೆ, ಪ್ರಪಂಚದ ಎಲ್ಲವೂ ಕೂಡ ಭಗವಂತನದ್ದೇ, ಆದ್ದರಿಂದ ಕೆರೆ ನೀರನ್ನು ಕೆರೆಗೆ ಚೇರಬೇಕಷ್ಟೇ ಹೊರತು ನಿನ್ನದ್ದಾದ್ದು ಏನೂ ಇಲ್ಲ ಅಂತ. ಆದರೂ ಅವನಿಗೆ ಸಮರ್ಪಣೆ ಮಾಡುವುದರಲ್ಲಿ ನಮ್ಮ ಕೃತಜ್ಞತೆ ಅಡಗಿರೋದ್ರಿಂದ, ನಮ್ಮ ಮಾನವೀಯತೆ ಅಡಗಿರೋದ್ರಿಂದ ಭಗವಂತನಿಗೆ ಸಮರ್ಪಣೆ ಮಾಡಬೇಕಂತೆ. ಭಗವಂತ ಅತ್ಯಂತ ಎತ್ತರದಲ್ಲಿರುವ ಭಗವಂತ, ಕಣ್ಣಿಗೆ ಕಾಣಿಸದ ಭಗವಂತನಿಗೆ ಸಾಮಾನ್ಯ ಮಂದಿಯಾದ ನಾವು ಸಮರ್ಪಿಸಲಿಕ್ಕೆ ಬೇಕಾಗಿರತಕ್ಕಂಥ ಮಾಧ್ಯಮ ಯಾವುದು ಅಂತ ಹೇಳಿದರೆ ಅಗ್ನಿ. ಜಡವಾದ ಒಂದು ಪದಾರ್ಥವನ್ನು ಸರ್ವೋತ್ಕೃಷ್ಟ ಚೇತನವಾದ ಭಗವಂತನಿಗೆ, ಈ ಭೂಲೋಕದಿಂದ ಉತ್ಕೃಷ್ಟ ಲೋಕದಲ್ಲಿರುವ ಭಗವಂತನಿಗೆ ತಲುಪಿಸುವ ಮಾರ್ಗ ಯಾವುದು ಅಂತ ಹೇಳಿದ್ರೆ ನಮಗೆ ಇರುವಂಥ ಒಂದೇ ಒಂದು ಮಾರ್ಗ ಅಂತಂದರೆ ಅಗ್ನಿ. ಅಗಮ್ ನಯತಿ ಇತ್ಯಗ್ನಿ, ಅಗ ಅಂದರೆ ಗ ಅಂದರೆ ಗಮನ.
ಯಾವುದಕ್ಕೆ ಸ್ವತಃ ಗಮನ ಇಲ್ಲವೋ ಗತಿ ಇಲ್ಲವೋ ಅಂಥ ಜಡಪದಾರ್ಥ ಹವ್ಯ ದ್ರವ್ಯಗಳನ್ನು ಭಗವಂತನ ಕಡೆ ಸೇರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ದೇವದೂತ ಅಂತ ಹೇಳಿದರೆ ಅಗ್ನಿ. ಆ ಮೂಲಕ ಅಗ್ನಿಯ ಉಪಾಸನೆಯ ಮೂಲಕ ಯಾಗಯಜ್ಞಾದಿಗಳನ್ನು ಮಾಡುವುದರ ಮೂಲಕ ದೇವಲೋಕದ ದೇವತೆಗಳಿಗೆ ಸಂತೋಷ ಪಡಿಸುವುದರ ಮೂಲಕ ಈ ಜಗತ್ತಿನಲ್ಲಿ ವಾಸಿಸತಕ್ಕಂತಹ ನಮಗೆ ಕೃಷಿಗೆ ಬೇಕಾಗಿರತಕ್ಕಂಥ ಕಾಲಕಾಲದ ಮಳೆ ಬೆಳೆ ಇದನ್ನೆಲ್ಲ ಯಾಚಿಸಲಿಕ್ಕೆ ನಮಗೆ ಭಗವಂತ ಅವಕಾಶ ಮಾಡಿಕೊಟ್ಟಿದ್ದಾನೆ. ಸಹ ಯಜ್ಞಾ ಪ್ರಜಾಹಸ್ತೃ ಅಂತ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಯಜ್ಞದ ಜೊತೆಗೆ ಸೃಷ್ಟಿ ಮಾಡಿದಂತೆ. ಆ ಮೂಲಕ ಯಾಗದ ಮೂಲಕ ನೀವು ದೇವತೆಗಳ ಆರಾಧನೆ ಮಾಡುವುದರ ಮೂಲಕ ನಿಮ್ಮ ಬದುಕಿಗೆ ಸಮಷ್ಟಿಯನ್ನು ಮತ್ತು ಶ್ರೇಯಸ್ಸನ್ನು ಕಾಪಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ಭಗವಂತನಿಗೆ ನಾವು ಸಂದಾಯ ಮಾಡಲಿಕ್ಕೆ ಬೇಕಾಗಿರುವಂತಹ ಕೃತಜ್ಞತೆಗೆ ಅಗ್ನಿ ಎಂಬುದೊಂದು ವಿಶಿಷ್ಟವಾದ ಮಾಧ್ಯಮ. ಆದ್ದರಿಂದ ಅಗ್ನಿಯ ಮೂಲಕ ಹವ್ಯ ಪದಾರ್ಥವನ್ನು ತಲುಪಿಸಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಒಳ್ಳೆಯ ವಿದ್ಯೆಯನ್ನು ಪಡೆದಿರತಕ್ಕಂಥ ಸಮಾಜ ಅದು ಹವ್ಯಕ ಸಮಾಜ. ಹಾಗಾಗಿ ಜಡ ಪದಾರ್ಥಕ್ಕೂ ಕೂಡ ಚೈತನ್ಯವನ್ನು ಕೊಟ್ಟು ಅದನ್ನು ದೇವತೆಗಳಿಗೆ ತಲುಪಿಸಿ ಆ ದೇವತೆಗಳ ಪರಮಾನುಗ್ರಹವನ್ನು ಪಡೆದುಕೊಂಡು ಜಗತ್ತಿಗೆ ಕ್ಷೇಮವನ್ನು ಪ್ರಾರ್ಥಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ಅವಕಾಶವನ್ನು ಪಡೆದುಕೊಂಡ ಒಂದು ಒಳ್ಳೆಯ ಶ್ರೋತ್ರಿಯ ಸಮಾಜವು ಕೂಡ ಹೌದು. ಅದರ ಜೊತೆಗೆ ಕೃಷಿಯನ್ನು ಅತ್ಯಂತ ಹೆಚ್ಚು ನಂಬಿಕೊಂಡು ಬಂದು ಪ್ರಾಮಾಣಿಕವಾಗಿ ಕೃಷಿಯ ಜೀವನ ನಡೆಸಿಕೊಂಡು ಆ ಮೂಲಕ ಕೃಷಿಯ ಏಳು ಬೀಳುಗಳೊಂದಿಗೆ ತಮ್ಮ ಏಳು ಬೀಳುಗಳನ್ನು ಕೂಡ ಲೆಕ್ಕಿಸದೆ ಸಮಾಜಕ್ಕೆ ಸಕಾಲಿಕವಾಗಿ ಸ್ಪಂದನೆ ಮಾಡ್ತಾ ಬದುಕನ್ನು ಛಲವಾದಿಯಾಗಿ ಹೇಗೆ ಸಾಧಿಸಬೇಕು ಅಂತ ಕೊಟ್ಟ ಸಮಾಜವು ಕೂಡ ಸಭೆಯ ಸಮಾಜವೇ. ಅದರ ಜೊತೆಗೆ ಇವತ್ತು ಕೃಷಿ, ಅದರ ಜೊತೆಗೆ ಆರಾಧನೆ, ಯಾಗ, ಯಜ್ಞಗಳ ಮೂಲಕ ಸಾಧನೆ ಮಾಡೋದ್ರ ಜೊತೆಗೆ ಇನ್ನುಳಿದ ಅನೇಕ ಕ್ಷೇತ್ರಗಳಲ್ಲಿ ಈ ಸಮಾಜ ಸಾಧನೆ ಮಾಡಿದೆ. ಅದು ವೈದ್ಯಕೀಯ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಅದರ ಜೊತೆಗೇನೆ ಇವತ್ತು ನಮ್ಮ ರವಿ ಹೆಗಡೆಯವರು ಹೇಳಿದ ಹಾಗೆ ಪತ್ರಿಕಾ ರಂಗದಲ್ಲಿ ಕೂಡ ಅಷ್ಟೇ. ಹವ್ಯಕ ಸಮಾಜ ಮಾಧ್ಯಮ ರಂಗದಲ್ಲಿ ತುಂಬ ದೊಡ್ಡ ಹೆಜ್ಜೆಯನ್ನು ಇಟ್ಟದ್ದು, ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಒಂದು ರಂಗ. ಹಾಗಾಗಿ ಈ ಸಮಾಜದ ಕೊಡುಗೆ ಅದು ಬೇರೆ ಬೇರೆ ಮಾರ್ಗದಲ್ಲಿ ಸಾಗಿದೆ. ಕೃಷಿ, ಆಮೇಲೆ ಯಾಗದ ಸಮಾಜ, ಅದರ ಜೊತೆಗೆ ಇನ್ನೂ ಅನೇಕ ವಿಧವಾದ ಒಂದು ಗುಂಪು, ಹೀಗೆ ಅದು ತ್ರಿಪಥಗಾಮಿನಿಯಾಗಿ ಹರಿದಾಡಿರುವಂತಹದ್ದು ಗಂಗೆಯ ಮಹತ್ತರವಾದ ಗುಣ. ದೇವಲೋಕದ ಗಂಗೆ ಭೂಲೋಕಕ್ಕೆ ಬರಬೇಕಾದ್ರೆ ತ್ರಿಪಥಗಾಮಿನಿಯಾಗಿ ಹರಿದಿದ್ದಾಳೆ. ಅದೇ ರೀತಿ ನಮ್ಮ ಆತ್ಮೀಯರಾಗಿರತಕ್ಕಂತಹ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಎಲ್ಲ ಹವ್ಯಕ ಸಮಾಜವು ಕೂಡ ಅನತಿಕಾಲದಲ್ಲಿ ಏಕೀಭೂತವಾಗಿ ಆ ಮೂಲಕ ಸಮಾಜದ ಸರ್ವೋತ್ಕೃಷ್ಟವಾಗಿರತಕ್ಕಂಥ ಪ್ರತಿಭಾದಿಗಳನ್ನು ಸದ್ವಿನಿಯೋಗ ಮಾಡುವುದರ ಮೂಲಕ ಸಮಾಜ ಮುಖಿಯಾಗಿ ಹರಿಸಲಿಕ್ಕೆ ಬೇಕಾಗಿರತಕ್ಕಂಥ ಸಂದರ್ಭವನ್ನು ರಾಘವೇಶ್ವರ ಸ್ವಾಮಿಗಳು ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಎರಡನೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಅವರ ನೇತೃತ್ವ ಎಂಬುದು ಈ ಒಂದು ಸಮಾಜದಲ್ಲಿ ಮತ್ತೊಂದಷ್ಟು ಚೈತನ್ಯವನ್ನು ಜಾಗೃತಿಗೊಳಿಸುವಲ್ಲಿ ಅದು ಸಫಲವಾಗಿದೆ ಅಂತ ನಾವು ಭಾವಿಸ್ತೇವೆ. ಅವರ ಸೌಜನ್ಯ, ಔದಾರ್ಯ, ಈಗಾಗಲೇ ಸಿಂಧೆ ಅವರು ಹೇಳಿದಾಗ ಅನೇಕ ವಿಧವಾದ ಸಂಕಷ್ಟದ ಸಂದರ್ಭದಲ್ಲಿಯೂ ಕೂಡ ಅವರು ಶಾಂತಮೂರ್ತಿಯಾಗಿ ಅವರಿರತಕ್ಕಂತಹ ಒಂದು ದೊಡ್ಡ ಸಾಧನೆ ಯಾರಿಗಾದರೂ ಅಚ್ಚರಿಯನ್ನು ಕೊಡುವಂತಹದ್ದು. ಅಂತಹ ಒಂದು ಸಾಕಾರ ಮೂರ್ತಿಯಾದ ಔದಾರ್ಯ ಮೂರ್ತಿಯಾಗಿ, ಸೌಜನ್ಯ ಮೂರ್ತಿಯಾಗಿ ಎಲ್ಲ ಸಾರ್ವಕಾಲಿಕವಾಗಿರತಕ್ಕಂಥ ಎಲ್ಲ ಹೊಡೆತಗಳನ್ನು, ಆಘಾತಗಳನ್ನು ಕೂಡ ಸೌಮನಸ್ಸಿನಿಂದ ಸ್ವೀಕರಿಸಿರತಕ್ಕಂಥ ಒಂದು ದೊಡ್ಡ ಸಾಧಕರು. ಅವರ ನೇತೃತ್ವದಲ್ಲಿ ನಮ್ಮ ಗಿರಿಧರ ಕಜೆಯವರು ಒಳ್ಳೆಯ ವೈದ್ಯರವರು, ಸಿಂಧಿ ಅವರು ಹೇಳಿದರು, ಸುರೇಶ್ ಅವರ ಬಗ್ಗೆಯಲ್ಲಿ ಕೂಡ ಹೇಳಿದರು. ಅಂತೂ ಭರವಸೆ ಅಂತ ಹೇಳುವಂಥದ್ದನ್ನು ಕಲಿಬೇಕು ಅವ್ರ ಕೈಯಲ್ಲಿ. ಅವರು ವಾಮನ ಮೂರ್ತಿ ಆದರೂ ಕೂಡ ತ್ರಿವಿಕ್ರಮನಾಗಿ ಬೆಳೆದ ವ್ಯಕ್ತಿ ಅವರು ಗಿರಿಧರ ಕಜೆಯವರು. ಅವ್ರು ಯಾರೇ ಹತ್ರ ಹೋದರು, ಉದಾಹರಣೆ ನಾನು ಕೂಡ ನನಗೆ ಕತ್ತು ನೋವಾದಾಗ ಅವ್ರ ಹತ್ರ ಹೋಗಿದ್ದೆ, ಅದು ನಿಮಗೆ ಒಂದು ವಾರದಲ್ಲಿ ಗುಣ ಮಾಡಿಬಿಡ್ತೇನೆ ಅಂತ. ಬಹಳ ಆಶ್ಚರ್ಯ ಆಗುತ್ತೆ ಅಂದರೆ ಯಾರಿಗೂ ಧೈರ್ಯ ಬರೋದಿಲ್ಲ ಅಷ್ಟು ಮಾತು ಕೊಡಲಿಕ್ಕೆ, ಗುಣ ಮಾಡಿಯೇ ಬಿಡ್ತಾರೆ ಅವರು. ಹಾಗಾಗಿ ಪ್ರಶಾಂತಿ ಆಯುರ್ವೇದಿಕ್ ಕ್ಲಿನಿಕ್ ಇವತ್ತು ನೂರಾರು ಕಡೆ ಶಾಖೆಯನ್ನು ಹಬ್ಬಿಸಿಕೊಂಡು ಆ ಮೂಲಕ ಮಹಾನಗರಿಯ ಮಂದಿಗೆ ಈ ವಿಶಿಷ್ಟವಾದ ಸಂದರ್ಭಗಳಲ್ಲಿಯೂ ಕೂಡ ಒಳ್ಳೆಯ ಶಾಂತಿಯನ್ನು ಕೊಡತಕ್ಕಂಥ ಒಂದು ಅಡ್ಡ ಪರಿಣಾಮವಿಲ್ಲದ ಔಷಧೋಪಚಾರಗಳ ಮೂಲಕ ಗಿರಿಧರ ಕಜೆಯವರು ಭವರೋಗ ವೈದ್ಯರಾಗಿಯೂ ಕೂಡ ಮೆರೆದವರು. ಅವರ ನೇತೃತ್ವದಲ್ಲಿ ನಮ್ಮ ಆತ್ಮೀಯರಾಗಿರತಕ್ಕಂತಹ ದೊಡ್ಡ ಅನ್ನಪೂರ್ಣೇಶ್ವರಿಯ ಕ್ಷೇತ್ರವನ್ನು ಆದರ್ಶವಾಗಿ ಮುನ್ನಡೆಸತಕ್ಕಂಥ ಭೀಮೇಶ್ವರ ಜೋಶಿಯವರ ಅಧ್ಯಕ್ಷತೆಯ ಗುರು ಗೌರವ ಕಾರ್ಯದರ್ಶಿಗಳ ನೆಲೆಯಲ್ಲಿ ಈ ಕಾರ್ಯಕ್ರಮ ತುಂಬ ಸುಂದರವಾಗಿ ಜರುಗಿದ್ದು ನಮಗೆ ತುಂಬ ಸಂತೋಷ ಆಯಿತು. ಇವತ್ತು ಅಮೃತ ಮಹೋತ್ಸವದ ಉದ್ಘಾಟನೆ ನಾವೆಲ್ಲ ಸೇರಿ ಮಾಡಿದ್ದೇವೆ. ನಾಳೆ ಮತ್ತೆ ವಿಶ್ವ ಹವ್ಯಕ ಸಮ್ಮೇಳನ ಉದ್ಘಾಟನೆ ಮತ್ತೆ ನಡೀಲಿಕ್ಕಿದೆ. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಈ ಮೂರು ದಿವಸ ನಿಮಗೆಲ್ಲ ಒಂದು ಒಳ್ಳೆಯ ಜಾತ್ರೆ ಮತ್ತು ಒಂದು ದೊಡ್ಡ ಹಬ್ಬ. ನಮ್ಮ ಸ್ವಾಮೀಜಿಯವರು ಒಂದು ಒಳ್ಳೆಯ ಗೋಸ್ವರ್ಗ ಎಂಬ ಒಂದು ವಿಶಿಷ್ಟವಾದ ಪರಿಕಲ್ಪನೆಯೊಂದಿಗೆ ಒಂದು ಒಳ್ಳೆಯ ಗೋಶಾಲೆ ರಚನೆ ಮಾಡಿದ್ದಾರೆ. ನಮ್ಮ ಪರಂಪರೆಯಲ್ಲೆಲ್ಲ ಇದ್ದದ್ದು ಹಾಗೇನೆ, ಒಂದು ಹಸು
ಅದು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಔಷಧೀಯ ಗುಣವನ್ನು ಸಂಪಾದನೆ ಮಾಡಬೇಕಾದ್ರೆ ಅದು ಯಾರ ಒತ್ತಡಕ್ಕೂ ಒಳಗಾಗಿ ಅದು ಬಂಧಿ ಆಗಿರಬಾರದು. ಯಾವುದೋ ನಿರ್ದಿಷ್ಟವಾದ ಆಹಾರವನ್ನೇ ಅದಕ್ಕೆ ಆಹಾರವನ್ನಾಗಿ ಕೊಟ್ಟರೆ ಅದರಲ್ಲಿ ಔಷಧೀಯ ಗುಣ ಕಡಿಮೆ ಆಗುತ್ತೆ. ಹಾಗಾಗಿ ಅದಕ್ಕೆ ಇಷ್ಟ ಬಂದಷ್ಟು ಅದು ಹುಲ್ಲು ಇರ್ಬೋದು ಅಥವಾ ಎಲೆಗಳನ್ನು ಇರ್ಬೋದು ತಿಂದುಕೊಂಡು ಅದು ತನ್ನ ಬದುಕನ್ನು ತಾನು ಸಾಗಿಸ್ತಾ ಇರಬೇಕು. ಆವಾಗ ನಿಜವಾಗಲೂ ಆ ಗೋದ್ರವ್ಯ ಎಂಬುದು ಅತ್ಯಂತ ವಿಶಿಷ್ಟವಾದ ಮೌಲ್ಯವಾದ ಯುತವಾದ ಗುಣಗಳನ್ನು ಕೂಡ ಇರುತ್ತೆ ಅಂತ. ಹಾಗೆ ತನ್ನ ಸ್ವಾತಂತ್ರ್ಯದ ಪರಾಕಾಷ್ಠೆಯನ್ನು ಅನುಭವಿಸಲಿಕ್ಕೆ ಅವಕಾಶ ಮಾಡತಕ್ಕಂತಹ ಒಂದು ದೊಡ್ಡ ಕೆಲಸವನ್ನು ನೂರಾರು ಎಕರೆ ಜಾಗದಲ್ಲಿ ಬಾನ್ಕುಡಿಯಲ್ಲಿ ನಮ್ಮ ರಾಘವೇಶ್ವರ ಭಾರತೀ ಸ್ವಾಮಿಗಳು ಮಾಡಿದ್ದಾರೆ.